ಹೇಳಿದ್ರು. ಹರಿಪ್ರಸಾದ್ ಅವರು ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಅನ್ನ ಟಿಪ್ಪು ಸುಲ್ತಾನ್ ಬೆಂಬಲಿಗರನ್ನ ಟಿಪ್ಪು ಸುಲ್ತಾನ್ ಬ್ರಿಟಿಷ್ ನೋಡಿ ಅವರೆಲ್ಲ. ನಾನು ನಿನ್ನೆ ಸಂಪೂರ್ಣ ಈ ಮ್ಯಾರಥಾನ್ದಲ್ಲಿ ಪಕ್ಷತಾಂತರಿದ್ದೆ. ಸಾಯಂಕಾಲ ನಾನು ಸಿದ್ದೇಶ್ವರ ಶ್ರೀಗಳ ಒಂದು ಬಹುಮಾನ ಕಾರ್ಯಕ್ರಮದಲ್ಲಿದ್ದೆ. ನಾನು ಯಾವುದನ್ನು ಕೂಡ ಗಮನಿಸಿಲ್ಲ. ಈ ವಿವಾದಗಳು ಒಂದು ಟಿಪ್ಪು ಸುಲ್ತಾನ್, ಟಿಪ್ಪು ಸುಲ್ತಾನು ಒಂದು ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದೆ, ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ವ್ಯಕ್ತಿ. ಹೀಗಾಗಿ ಅದನ್ನು ಆ ಇತಿಹಾಸವನ್ನು ಯಾರಿಗೂ ಅಳಿಸಿ ಹಾಕಲಿಕ್ಕೆ ಆಗಲಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಸತ್ಯ. ಬಿಜೆಪಿ ನಾನು ಆ ಭಾಷೆಯನ್ನು ಬಳಸಬೇಕು ಬಳಸಬಾರ್ದು ಗೊತ್ತಿಲ್ಲ. ಆದರೆ ಇದು ಅವರ ಹರಿಪ್ರಸಾದ್ ಅವರು ಹೇಳಿರುವಂಥದ್ದು. ಆ ವಿಚಾರವಾಗಿ ಅವರಿಗೆ ಏನು ಹೇಳಿದ್ದಾರೆ ಅದನ್ನ ಕೇಳಿದ ಸೂಕ್ತ. ನಾನು ಕೇಳಿಕೊಂಡಿಲ್ಲ. ಅದರಿಷ್ಟೇ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಈ ಬಿ ಜೆ ಪಿಯವರ ಆರ್ ಎಸ್ ಎಸ್ನವರ ಕೊಡುಗೆ ಏನೂ ಇಲ್ಲ. ಸ್ವತಂತ್ರ ಹೋರಾಟದಲ್ಲಿ ಯಾರು ಕೂಡ ಭಾಗವಹಿಸಿಲ್ಲ. ಆ ಸ್ವತಂತ್ರ ಹೋರಾಟದಲ್ಲಿ ಇವರೆಲ್ಲರೂ ಬ್ರಿಟಿಷರ ಪರವಾಗಿದ್ದರು ಅಂಥೇಳಿ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಒಂದು ಸಹ ತಿಳಿಯುತ್ತದೆ. ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಕಾಂಗ್ರೆಸ್ಸಿಗರು ಈ ರಾಷ್ಟ್ರದ ಜನತೆ ಎಲ್ಲ ಜಾತಿ ವರ್ಗದ ಜನ, ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಇವತ್ತು ಝಾನ್ಸಿ ರಾಣಿ ಲಕ್ಷ್ಮಿ ಇರ್ಬೋದು, ಅಷ್ಟೇ ಅಲ್ಲ ಸ್ವತಂತ್ರ ಹೋರಾಟದಲ್ಲಿ ಕೂಡ ಇವರೇನು ಒಂದು ಧರ್ಮವನ್ನು ದ್ವೇಷಿಸ್ತಾರೆ. ಹೋರಾಟದಲ್ಲಿ ಪಾಲ್ಗೊಂಡವ್ರ ಲಿಸ್ಟ್ ಇದೆ, ಯಾರು ವೀರಮರಣ ಮಂಡಿಯವ್ರ ಲಿಸ್ಟ್ ಇದೆ. ಅದರಲ್ಲಿ ಹಿಂದೂಗಳು ಅವತ್ತು ಸಹ ಅಮರರಾಗಿದ್ದಾರೆ, ಪ್ರಾಣ ತ್ಯಾಗ ಮಾಡಿ ಮುಸಲ್ಮಾನರು ಅಮರರಾಗಿದ್ದಾರೆ, ಸಿಖ್ಖರು ಆಗಿದ್ದಾರೆ, ಎಲ್ಲ ಧರ್ಮದ ಎಲ್ಲ ಜಾತಿ ಜನರಾಗಿದ್ದಾರೆ. ಹೀಗಾಗಿ ಇವ್ರು ಯಾರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ, ಇವ್ರ ಕೊಡುಗೆ ಏನೂ ಇಲ್ಲ. ಇವರು ಬಂದಿರುವಂಥ ರಾಷ್ಟ್ರೀಯತೆ ಬಗ್ಗೆ ದೇಶದ ಬಗ್ಗೆ ಮಾತನಾಡ್ತಿರುವಂಥದ್ದು ಪ್ರಯಾಸ ಇದೆ, ಎಲ್ಲರಿಗೂ ಗೊತ್ತಿರುವಂಥದ್ದು. ಹಿಜಾಬ್ ಈಗಾಗಲೇ ಕೋರ್ಟ್ನಲ್ಲಿದೆ. ಹಿಜಾಬು ಇವತ್ತು ಈ ಬ್ಯಾನ್ ಆಗೋಕ್ಕಿಂತ ಮುಂಚೆ ಏನು ಸೌಹಾರ್ದಯುತವಾಗಿ ಪರಸ್ಪರ ವಿಶ್ವಾಸದಿಂದ ಒಂದು ಹೊಂದಾಣಿಕೆ ಮೂಲಕ ಇವತ್ತು ದಿವಸ ನಡೀತಾ ಇತ್ತು. ಅದನ್ನು ಈಗ ಬಂದು ಇದನ್ನು ಕದಡಿಸಿಬಿಟ್ಟಿದ್ದಾರೆ. ಕದಡಿಸಿ ಅಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ಜಾತಿ ಧರ್ಮ ಪಕ್ಷವನ್ನು ಒಯ್ಯಬಾರ್ದು. ಅದು ಮುಂಚಿತವಾಗಿತ್ತಲ್ಲ, ಮುಂಚಿತವಾಗಿ ಏನಿತ್ತು ಅದನ್ನು ಹೊಂದಾಣಿಕೆ ಮೇಲೆ ಇದ್ದಂಥದ್ದನ್ನು ಇವ್ರು ಕದಡಿಸಿಬಿಟ್ಟಿದ್ದಾರೆ. ಅದು ಸಿ ಎಂ ಅವರು ಅದೇ ಹೇಳಿದ್ದಾರೆ. ಅದನ್ನು ನಾವು ಕೋರ್ಟ್ನಲ್ಲಿ ಇದೆ, ನಿನ್ನೆಯೂ ಕೂಡ ನಾನು ಎಲ್ಲೋ ಗಮನಿಸಿದೆ, ಕೋರ್ಟ್ನಲ್ಲಿದೆ. ಅದನ್ನು ನೋಡಿಕೊಂಡು ಕಾನೂನಾತ್ಮಕವಾಗಿ ನಿರ್ಧಾರ ತಿಳ್ಕೊಂಡು ಎರಡನೇ ಟಿಪ್ಪು ಸುಲ್ತಾನ್ ಯತ್ನಾಳವು ಟಿಪ್ಪು ಸುಲ್ತಾನ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕೊಡಬೇಕಲ್ಲ, ಅದು ಯಾರು ಕರೆಸಿದ್ರು ಮಾತು. ಮೂರನೇ ಟಿಪ್ಪು ಸುಲ್ತಾನ್ ಯತ್ನಾಳು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ ಅದ ನಿಮ್ಮ ಕಡೆ ಬರುತ್ತೋ, ನೀವು ಭಾಳ ಬೇರಿಕಿದ್ರಿ, ನೀವು ನಮಗೆ ಮಾಡೋರು ನಮಗೆ ಹಚ್ಚಿಬಿಡೋರು. ಅದು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ್ ಇದ್ರಾಗ ಅವರು ಸನ್ಮಾನ ಮಾಡಿಸ್ಕೊಂಡಾರ. ಈ ಕಾರ್ಯಕ್ರಮದ ಭಾಗವಹಿಸಿದ್ರು ಇದು ಗೋಲ್ಡ್ ಇತ್ತು. ಹಾಂ, ನಾವು ಅಂತೀವಪ್ಪ ಯತ್ನಾಳು ಮೂರನೇ ಟಿಪ್ಪು ಸುಲ್ತಾನ. ನಿನ್ನೆ
ಹೆಚ್ಚು ಸ್ಟ್ರಾಂಗ್ ಪಾರ್ಟಿ ಅವರನ್ನು ಮಾಡ್ತೀವಿ.